ಜಾತಕ ಫಲ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮ್ಮ ಕರೆಗಳಿಗೆ ಸ್ಪಂದಿಸುವ ಮುನ್ನ ಕೊನೆಯ ಆರು ರಾಶಿಗಳ ಫಲಾನುಫಲವನ್ನು ತಿಳಿಯುವಂತಹ ಸಮಯ ಶಾಸ್ತ್ರಗಳಿಗೆ ಫಲ ತಿಳಿಸಿ ನೋಡಿ ತುಲಾರಾಶಿಯವರಿಗೆ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ವೇದದಲ್ಲಿ ಚಂದ್ರನಿದ್ದಾನೆ ಸ್ವಲ್ಪ ಖರ್ಚು ನೀವು ಅಂದ್ಕೊಂಡೇ ಇರೋಲ್ಲ ಆ ರೀತಿಯ ಅಂಥ ಒಂದು ಒಂದು ಕೆಲಸಕ್ಕೋ ಅಥವಾ ಇನ್ನೇನಕ್ಕೋ ಆ ರೀತಿಯ ಖರ್ಚು ಉಂಟಾಗೋ ವೇದ ಸಂದರ್ಭ ಎದುರಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಅವನು ವೋಸ್ತಃ ಕರ್ಮಾಧಿಪತಿ ವೃತ್ತಿ ಸ್ಥಳದಲ್ಲಿ ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಮಾಂದಿ ಗುರು ಹಾಗೂ ರವಿ ಇರ್ತಕ್ಕಂಥದ್ದು ಬುದ್ಧಿಬಲ ಇದೆ ನಿಮ್ಮ ಬುದ್ಧಿಬಲದಿಂದ ಕಾರ್ಯ ಸಾಧನೆ ಹೌದು ಆದರೆ ಸ್ವಲ್ಪ ಮಟ್ಟಿಗೆ ಬುದ್ಧಿ ಮಂದವೂ ಆಗಿಬಿಡುತ್ತೆ ಯೋಚಿಸಬೇಕಾದ ಸಂದರ್ಭದಲ್ಲಿ ತಕ್ಷಣ ಹೊಳೆಯೋದಿಲ್ಲ ಆ ರೀತಿಯ ಒಂದು ಲಕ್ಷಣವನ್ನು ಕೂಡ ಹೇಳ್ತಾ ಇದೆ ಹೀಗಾಗಿ ಸ್ವಲ್ಪ ಹುಷಾರಾಗಿರುವ ವೃತ್ತಿಯಲ್ಲೂ ಮತ್ತು ವಿದ್ಯಾಭ್ಯಾಸ ಎರಡೂ ಕಡೆಯ ಒಂದು ಲಕ್ಷಣ ಆಗಿದೆ ಹೀಗಾಗಿ ಈ ದಿನದ ಮಟ್ಟಿಗೆ ನೀವು ಕೂಡ ಸೂರ್ಯನ ಆರಾಧನೆಯನ್ನು ಮತ್ತು ಮನೆ ದೇವರ ಪ್ರಾರ್ಥನೆ ಜೊತೆಗೆ ಸೂರ್ಯೋಪಾಸನೆ ಬಹಳ ಒಳ್ಳೆಯದು ಈ ದಿವಸ ಆದಿತ್ಯ ಹೃದಯವನ್ನಾದರೂ ಹೇಳಿಕೊಳ್ಳೋದ್ರಿಂದ ಒಂದು ರೀತಿಯ ಬಲ ಬರುತ್ತದೆ ಬುದ್ಧಿಗೂ ಆರೋಗ್ಯ ಬೇಕು ಹೀಗಾಗಿ ಅಂಥ ಒಂದು ಪ್ರಯತ್ನ ಬೇಕು ಈ ದಿವಸ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿವರೆಗೆ ನಿಮ್ಮ ರಾಶಿಯಿಂದ ಲಾಭದಲ್ಲಿ ಚಂದ್ರನಿರ್ತಕ್ಕಂಥದ್ದು ಭಾಗ್ಯಾಧಿಪತಿ ಲಾಭದಲ್ಲಿದ್ದಾಗ ಸಮೃದ್ಧಿಯ ಫಲ ದೈವಾನುಕೂಲದಿಂದ ಲಾಭ ಆಗ್ತಕ್ಕಂಥದ್ದು ಒಳ್ಳೆಯ ವರ್ತಮಾನ ಬರೋದು ಅಕ್ಕಂದರಿಂದ ವಿದೇಶದಿಂದ ಒಳ್ಳೆಯ ವರ್ತಮಾನ ಸಿಗ್ತಕ್ಕಂಥದ್ದು ಅಕ್ಕಂದಿರುವ ಅಣ್ಣಂದರಿಂದ ಸಹಾಯ ಆಗ್ತಕ್ಕಂಥ ಸಾಧ್ಯತೆ ಈ ರೀತಿಯ ಒಂದು ಒಳ್ಳೆಯ ಲಕ್ಷಣ ಇದೆ ಚತುರ್ಥದಲ್ಲಿ ಮಾಂದಿ ಉದಿಯಾಗಿರೋದ್ರಿಂದ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಕಟ್ಟಡ ನಿರ್ಮಾಣ ಅಥವಾ ಈ ಕೃಷಿ ಚಟುವಟಿಕೆಯಲ್ಲಿರತಕ್ಕಂಥವ್ರು ಸ್ವಲ್ಪ ಜಾಗ್ರತೆ ಇರಬೇಕು ಜಂತುಗಳ ಭಯ ನಿಮ್ಮನ್ನು ಕಾಡಬಹುದು ಹುಷಾರಾಗಿರಬೇಕು ಸುಬ್ರಹ್ಮಣ್ಯನ ಪ್ರಾರ್ಥನೆ ತುಂಬ ಸಹಾಯ ಮಾಡುತ್ತೆ ದಿವಸ ಇನ್ನು ಧನಸ್ಸು ರಾಶಿ ಧನುರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಚಂದ್ರನಿದ್ದಾಗ ಕಾರ್ಯಸಿದ್ಧಿಂ ಅಂತ ಕೆಲಸಗಳೆಲ್ಲ ಸುಲಭವಾಗಿ ನೆರವೇರ್ಪಡುತ್ತೆ ಅನುಕೂಲವಾಗುತ್ತೆ ಈ ದಿವಸ ತೊಡಕೇನಪ್ಪ ಅಂದರೆ ತೃತೀಯದ ಮಾಂದಿ ಸ್ವಲ್ಪ ಭಯದ ವಾತಾವರಣ ಉಂಟು ಮಾಡ್ತಾನೆ ಸಹೋದರ ಸಹಕಾರ ಸಿಗದೆ ಅಥವಾ ಯಾವುದೋ ದುಶ್ಚಿಕ್ಕ ಸ್ಥಾನ ಅದು ಆ ಆಗಂತುಕವಾಗಿ ಅಚಾನಕ್ಕಾಗಿ ಬರ್ತಕ್ಕಂತಹ ತೊಡಕುಗಳಿಗೆ ನೀವು ಎದುರಾಗಬೇಕಾಗುತ್ತೆ ಅಂತ ಒಂದು ಸಂದರ್ಭ ಎದುರಿಸಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗ್ಬಿಡುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ವೃತ್ತಿ ಕರ್ಮಸ್ಥಾನದ ಅಧಿಪತಿ ಬಲವಾಗಿದ್ದಾನೆ ಮಿತ್ರ ಸ್ಥಾನದಲ್ಲಿ ಹೀಗಾಗಿ ವೃತ್ತಿಯ ಮಟ್ಟಿಗೆ ಅನುಕೂಲ ಇದೆ ಸ್ವಲ್ಪ ಭಯದ ವಾತಾವರಣದಿಂದ ಹೊರಬರಲಿಕ್ಕೆ ನೀವು ಒಂದು ಅಲ್ಲಿ ಕಡಲೆ ಗೋಧಿ ಇವುಗಳ ದಾನ ತುಂಬ ಸಹ ಸಹಕಾರಿಯಾಗುತ್ತೆ ಜೊತೆಗೆ ಮುಖ್ಯವಾಗಿ ಗುರು ಪ್ರಾರ್ಥನೆ ಗುರುಮಂದಿರದಲ್ಲಿ ಗುರುವಿನ ಪ್ರಾರ್ಥನೆ ಕೂಡ ನಿಮಗೆ ಬಲ ತಂದು ಕೊಡುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿವಸ ನೋಡಿ ದ್ವಿತೀಯ ಸ್ಥಾನ ಸ್ವಲ್ಪ ಗಮನಿಸ್ಕೊಳ್ಬೇಕು ಅಲ್ಲಿ ಮಾಂದಿ ಸೇರ್ಪಡೆಯಾದಾಗ ಗುರು ರವಿ ಮತ್ತು ಮಾಂದಿ ಇದು ಸಿಹಿಕಾರಕ ಗುರು ಮತ್ತು ರವಿ ಸ್ವಲ್ಪ ಖಾರ ಪದಾರ್ಥ ಬಿಸಿ ಇವುಗಳಿಂದ ಸ್ವಲ್ಪ ತೊಡಕ ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತದೆ ಆಹಾರ ಸೇವನೆ ಮಾಡೋದು ಬಹಳ ಹುಷಾರಾಗಿರಬೇಕು ಸಿಹಿ ಪದಾರ್ಥ ಸೇವನೆಯಿಂದ ತೊಂದರೆಗಳು ಉಂಟಾಗೋ ಸಾಧ್ಯತೆ ಶುಗರ್ ಪೇಷೆಂಟ್ಸ್ ಅಥವಾ ಇಂಥವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಹೇಳ್ತಾ ಇದೆ ಈ ದಿವಸ ಆಹಾರದಲ್ಲಿ ಸ್ವಲ್ಪ ತೊಡಕು ಈ ದಿವಸ ಚಂದ್ರ ಆತನ ಬಲ ಚೆನ್ನಾಗಿದೆ ಹೀಗಾಗಿ ಆತಂಕ ಬೇಡ ಸಂಗಾತಿಯ ಸಹಕಾರ ಒಂದು ರೀತಿಯಲ್ಲಿ ಸಂಗಾತಿಯೇ ನಿಮಗೆ ಭಾಗ್ಯದೇವತೆ ಭಾಗ್ಯದೇವರು ಆ ರೀತಿಯಲ್ಲಿ ಆಗ್ಬಿಡುತ್ತೆ ಒಂದೊಂದು ಸಲ ಹಾಗಾಗುತ್ತೆ ಯಾವುದೋ ಒಂದು ಸಂದಿಗ್ಧಕ್ಕೆ ಒಂದು 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 ಮಾರ್ಗದರ್ಶನ ಸಿಕ್ಕರೂ ಒಂದು ವಿಶೇಷವಾದ ಬಲ ಅನಿಸ್ಬಿಡುತ್ತೆ ಆ ರೀತಿಯ ಒಂದು ಅನುಕೂಲ ಕೂಡ ಇದೆ ಆತಂಕ ಬೇಡ ನೀವು ಸಣ್ಣಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ರಾಶಿಯಲ್ಲೇ ಇರ್ತಕ್ಕಂಥ ಮಾಂದಿ ಸ್ವಲ್ಪ ದೇಹ ಬಲವನ್ನು ಕಳೆದು ಬಿಡ್ತಾನೆ ಅಲ್ಲಿ ವಸ್ತಃ ಗುರು ರವಿ ಎಲ್ಲ ಇದ್ದಾರೆ ಇಲ್ಲ ಅಂತಲ್ಲ ಆದರೂ ದೇಹ ಬಲ ಸ್ವಲ್ಪ ಮಟ್ಟಿಗೆ ತಲೆ ಬಿಸಿ ತಲೆ ಏನೋ ಒಂದು ರೀತಿಯ ಟೆನ್ಷನ್ ಈ ರೀತಿಯ ವಾತಾವರಣ ಚಂದ್ರ ಅಷ್ಟಮದಲ್ಲಿ ಬೇರೆ ಇದ್ದಾನೆ ಹೀಗಾಗಿ ಅವನು ಶ್ರೇಷ್ಠಾಧಿಪತಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು ವೃತ್ತಿಯಲ್ಲಿ ಬಲ ಇದೆ ಸಂಶಯ ಇಲ್ಲ ಲಾಭ ಸಮೃದ್ಧವಾಗಿರ್ತದೆ ಅನುಕೂಲವಾಗುತ್ತೆ ನಿಮ್ಮ ಮಾತಿಗೆ ಒಂದು ಬಲ ಸಿಗುತ್ತೆ ಮತ್ತು ಒಂದು ಮಾನ್ಯತೆ ಸಿಗುತ್ತೆ ಅಂಥ ಒಂದು ಲಕ್ಷಣ ಕೂಡ ಇದೆ ಆರೋಗ್ಯದ ಕಡೆಗೆ ಗಮನ ಹೀಗಾಗಿ ಅಮ್ಮನವರ ದುರ್ಗಾ ಕವಚ ತುಂಬ ಸಹಾಯಕಾರಿಯಾಗುತ್ತೆ ಒಂದು ರೀತಿಯಲ್ಲಿ ದೇಹಕ್ಕೆ ಬಲ ಬೇಕು ಅದು ಅದನ್ನು ಅದನ್ನು ಉಂಟು ಮಾಡುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಸ್ತ್ರೀಯರಿಗೆ ಬಲ ಚೆನ್ನಾಗಿದೆ ನೋಡಿ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಚಂದ್ರನಿರೋದು ಅದು ತುಂಬ ಸಹಾಯ ಸಹಾಯಕಾರಿ ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾಗಿರುತ್ತೆ ರಸ ವ್ಯಾಪಾರಿಗಳಿಗೆ ಜಲ ವ್ಯಾಪಾರಿಗಳಿಗೆಲ್ಲ ಚೆನ್ನಾಗಿದೆ ವ್ಯಯದಲ್ಲಿರ್ತಕ್ಕಂಥ ಗ್ರಹಗಳನ್ನು ಪರಿಶೀಲಿಸಿದಾಗ ವ್ಯಯವೂ ಇದೆ ಖರ್ಚು ಇದೆ ಜನ್ಮಾಧಿಪತಿ ಕರ್ಮಾಧಿಪತಿ ವೇದಲ್ಲಿದ್ದಾನೆ ವೃತ್ತಿಯಲ್ಲೂ ಸ್ವಲ್ಪ ಮಟ್ಟಿಗೆ ಖರ್ಚು ಉಂಟಾಗೋದು ಅಥವಾ ಏನೋ ಒಂದು ರೀತಿಯ ನಷ್ಟ ಆಪ್ತರು ಸ್ವಲ್ಪ ದೂರ ಆಗ್ತಕ್ಕಂಥ ಅಥವಾ ದೂರ ಪ್ರಯಾಣ ಈ ರೀತಿಯ ಒಂದು ಲಕ್ಷಣಗಳನ್ನು ಕೂಡ ಹೇಳ್ತಾ ಇದೆ ಈ ದಿವಸ ತಾವು ನವಗ್ರಹ ಪ್ರಾರ್ಥನೆ ಇದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಇದರ ಜೊತೆಗೆ ಅಮ್ಮನವರ ಪ್ರಾರ್ಥನೆ ಕೂಡ ನಿಮಗೆ ವಿಶೇಷವಾದ ಫಲ ತಂದು ಕೊಡುತ್ತೆ ಈ ದಿವಸ ಶೃಂಗೇರಿ ಶಾರದಮ್ಮನವರು ಪ್ರಾರ್ಥನೆ ಮಾಡಿಕೊಳ್ಳಿ ಹನ್ನೆರಡು ರಾಶಿಯವರು ನಮಗೆ ಸದ್ಬುದ್ಧಿ ಸದ್ವಿದ್ಯೆ ಒಳ್ಳೆಯ ಮಾರ್ಗದ ಕಡೆಗೆ ಹೋಗಲಿಕ್ಕೆ ಮನಸ್ಸನ್ನು ಉಂಟು ಮಾಡುವಂತ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲರಿಗೂ ಬೇಕೋದು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಂತಲ್ಲ ಪ್ರತಿಯೊಬ್ಬರಿಗೂ ಬೇಕಾಗಿದೆ ಆ ರೀತಿಯ ಒಂದು ಆತ್ಮಶಿಕ್ಷಣ ಒಳ್ಳೆಯದಾಗಲಿ ಫಲವನ್ನ ಗಮನಿಸಿದ್ದಾಯಿತು ಈಗ ಕರೆಯನ್ನು ಸ್ವೀಕರಿಸುವಂತಹ ಸಮಯ ಹುಬ್ಬಳ್ಳಿಯಿಂದ ಅನ್ನೋರು ಕರೆ ಮಾಡಿದ್ದಾರೆ ರವಿಯವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳಬೇಕು ತಾವು ನನ್ನ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ಜನ್ಮ ದಿನಾಂಕ ತಿಳಿಸಿ ಒಂದು ಒಂದು ತೊಂಬತ್ತೆರಡು ಒಂದು ಒಂದು ತೊಂಬತ್ತೆರಡು ಓಕೆ ಸಮಯ ಸಮಯ ರಾತ್ರಿ ಹನ್ನೆರಡು ಹದಿನೈದು ರೀ ರಾತ್ರಿ ಹನ್ನೆರಡು ಹದಿನೈದು ಓಕೆ ಹೆಸರುಗಳಿದ್ದಾರೆ ತಮ್ಮ ಪ್ರಶ್ನೆ ಕೇಳಿ ರವಿ ಅವ್ರೆ ನಮಸ್ಕಾರ ರವಿ ಅವ್ರೆ ನಮಸ್ಕಾರ ರೀ ಗುರುಬ ನಮಸ್ಕಾರ ಏನ್ ಕೇಳಬೇಕಾಗಿತ್ತು ತಾವು ಮದುವೆ ಮತ್ತು ಉದ್ಯೋಗದ ಬಗ್ಗೆ ಕೇಳಬೇಕು ಅಂದ್ರೆ ಬುಧವಾರ ನೀವು ಬುಧವಾರ ಹುಟ್ಟಿದ್ದು ಓಕೆ ಸರಿ ವಿಶಾಖ ನಕ್ಷತ್ರ ಅಲ್ವಾ ಹಾ ವಿವಾಹದ ಕುರಿತಾಗಿ ಅಲ್ವಾ ನೋಡಿ ಜಾತಕವನ್ನು ಪರಿಶೀಲಿಸಿಕೊಂಡ್ರೆ ನಿಮ್ಮ ನಿಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿ ಯಾವ ಭಾವ ನಿರೀಕ್ಷೆ ಮಾಡ್ತಾ ಇವೋ ಆ ಅಧಿಪತಿ ಬಲಿಷ್ಠನಾಗಿರಬೇಕು ಆಗ ಸುಲಭವಾಗುತ್ತೆ ಇಲ್ಲಿ ಏನಾಗಿದೆ ಸಪ್ತಮಾಧಿಪತಿ ಗುರು ವ್ಯಯಸ್ಥಾನದಲ್ಲಿದ್ದಾನೆ ವ್ಯಯ ಅನ್ನೋದು ಒಂದು ದುಸ್ಥಾನವಾಗುತ್ತೆ ಯದ್ಭಾವನಾ ರಿಪುರಂದ ರಿಪುರಂಧ್ರ ರಿಫ್ಪೇ ತದ್ಭಾವನಾ ಶಂಕಲ ಎಂಥ ತಜ್ಞ ಅಂತ ಸೂತ್ರ ಹೇಳುತ್ತೆ ಗಾಬರಿಯಾಗಬೇಕಾದ್ದಿಲ್ಲ ಗುರುವಿನ ಶಾಂತಿ ಗುರುಗ್ರಹ ಶಾಂತಿಯನ್ನು ಹತ್ತಿರದಲ್ಲಿ ಅಲ್ಲಿಯ ಅಗಡಿ ಆನಂದವನ ಅಂತ ಇದೆ ಅಂತ ಭಾವಿಸ್ತೀನಿ ಹತ್ತಿರದ ಹತ್ತಿರ ಆಗುತ್ತೆ ನಿಮಗೆ ಅನಿಸುತ್ತೆ ಅಲ್ಲಿ ಹೋಗಿ ಒಂದು ಗುರುಗ್ರಹ ಶಾಂತಿಯನ್ನು ಮಾಡಿಸಿ ಪ್ರಯತ್ನವನ್ನು ಮಾಡಿ ಅನುಕೂಲ ಆಗುತ್ತೆ ನೀವು ಆತಂಕ ಮಾಡಿಕೊಳ್ಬೇಡಿ ಒಳ್ಳೆಯದಾಗಲಿ ಧನ್ಯವಾದ ರವಿಯವರೇ ಕರೆ ಮಾಡಿದ್ದಕ್ಕೆ ಈಗ ಜಾತಕ ಫಲ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಶಾಸ್ತ್ರಿಗಳೇ ಸಾಕಷ್ಟು ವಿಶೇಷ ವಿಚಾರಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ತಮಗೆ ಸರ್ವೇ ಜನಾ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಇವಿಷ್ಟು ಈ ಕ್ಷಣದ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್